ಅದಕ್ಕೆ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಒಂದು ಮಾತನ್ನು ಹೇಳ್ತಾರೆ ಆಚಾರ್ಯ ಶಂಕರಾಚಾರ್ಯ ಸಂತುಮೇ ಜನ್ಮ ಜನ್ಮನಿ ಅಂತ ಅಂತಂದ್ರೆ ಈ ಮಾತಿಗೆ ಏನು ಅರ್ಥ ಅಂತಂದರೆ ನನಗೆ ಎಷ್ಟೇ ಜನ್ಮಗಳು ಬಂದರೂ ಕೂಡ ಪ್ರತಿಯೊಂದು ಜನ್ಮದಲ್ಲೂ ನನಗೆ ಗುರುಗಳಾಗಿ ಆದಿಶಂಕರಾಚಾರ್ಯರೇ ಬರಬೇಕು ನಾನು ಪ್ರತಿ ಅಂತಹ ಒಂದು ಅವಕಾಶವನ್ನು ಆ ಭಗವಂತ ನನಗೆ ಕರುಣಿಸಬೇಕು ಅಂತ ಆ ಮಾತಿನ ಅರ್ಥ ಯಾಕೆ ಅಂತ ಕೇಳಿದರೆ ನಾವು ಆದಿಶಂಕರಾಚಾರ್ಯರ ಶಿಷ್ಯರಾಗದೇ ಹೋದರೆ ಬೇರೆ ಯಾರೋ ಏನೋ ಹೇಳಿದ್ದನ್ನು ಕೇಳಿದರೆ ಆವಾಗ ನಾವು ಶ್ರೇಯೋ ಮಾರ್ಗದಲ್ಲಿ ಹೋಗಲಿಕ್ಕಾಗೋದಿಲ್ಲ ಆಗ ನಮಗೆ ಅನೇಕ ಅನರ್ಥಗಳು ಉಂಟಾಗುತ್ತೆ ಹಾಗಾಗಿ ನನಗೆ ಎಷ್ಟೇ ಜನ್ಮಗಳು ಬಂದರೂ ಕೂಡ ನಾನು ಆದಿಶಂಕರಾಚಾರ್ಯರ ಶಿಷ್ಯನಾಗಿಯೇ ಇರಬೇಕು ಸಾಕ್ಷಾತ್ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ವಿದ್ಯಾರಣ್ಯರು ಈ ಮಾತನ್ನು ಹೇಳಿದ್ದಾರೆ ಅಂತಂದರೆ ಇನ್ನು ನಾವು ಇಂಥ ನಮ್ಮಂತಹ ಸಾಮಾನ್ಯ ಮನುಷ್ಯರು ಈ ಮಾತನ್ನು ಹೇಳಬೇಕು ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ ಹಾಗಾಗಿ ನಾವು ಈ ಒಂದು ಮಹತ್ತರವಾದಂತಹ ಅವಕಾಶವನ್ನು ಸಾರ್ಥಕಪಡಿಸಿಕೊಂಡು ಆದಿಶಂಕರಾಚಾರ್ಯರು ಹೇಳಿದಂತಹ ಸಿದ್ಧಾಂತಗಳನ್ನು ತತ್ವಗಳನ್ನು ಸರಿಯಾಗಿ ತಿಳಿದುಕೊಂಡು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅತ್ಯಂತ ವಿಶೇಷವಾದಂತಹ ಅತ್ಯಂತ ಐತಿಹಾಸಿಕವಾದಂತಹ ದಿನವು ಅಂತ ಹೇಳಲೇಬೇಕು ಯಾಕೆ ಅಂತಂದರೆ ಈ ಊರಿನ ಸಮಸ್ತ ಆಸ್ತಿಕ ಮಹಾಜನತೆಯನ್ನು ಅನುಗ್ರಹಿಸುವುದಕ್ಕಾಗಿ ಜಗದ್ಗುರು ಮಹಾಸ್ವಾಮಿಗಳವರು ಇಲ್ಲಿಗೆ ಆಗಮಿಸಿದ್ದಾರೆ ಜಗದ್ಗುರು ಮಹಾಸ್ವಾಮಿಗಳವರು ಯಾವ ಒಂದು ಪ್ರದೇಶಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೋ ಆ ಒಂದು ಪ್ರದೇಶದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಅನ್ನೋದು ಆಗುತ್ತೆ ಇದು ನಮ್ಮೆಲ್ಲರಿಗೂ ಅನುಭವ ಸಿದ್ಧವಾಗಿದೆ ಅನೇಕ ಕಡೆಗಳಲ್ಲಿ ಪ್ರತ್ಯಕ್ಷ ಸಿದ್ಧವಾಗಿದೆ ಇದು ಇವತ್ತಿನ ದಿವಸ ಅಂತಹ ಆ ಮಹಾಪುರುಷರು ಸಾಕ್ಷಾತ್ತು ಆದಿಶಂಕರಾಚಾರ್ಯರ ಪರಂಪರೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ನಮ್ಮ ಗುರುಗಳು ಇವತ್ತಿನ ದಿವಸ ನಿಮ್ಮೆಲ್ಲರನ್ನು ಅನುಗ್ರಹಿಸೋದಕ್ಕೋಸ್ಕರ ಈ ಊರಿಗೆ ಬಂದಿದ್ದಾರೆ ಅನ್ನೋದು ನಿಮ್ಮೆಲ್ಲರ ಒಂದು ಅತ್ಯಂತ ಅನೇಕ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಪುಣ್ಯ ವಿಶೇಷ ಎಂಬುದಾಗಿಯೂ ಹೇಳ್ತಾ ಅಂತಹ ಆ ಜಗದ್ಗುರುಗಳ ಸೇವೆಯನ್ನು ಮಾಡತಕ್ಕಂತಹ ಒಂದು ಸಂದರ್ಭ ನಿಮಗೆಲ್ಲರಿಗೂ ಒದಗಿ ಬಂದಿದೆ ಇದನ್ನು ನೀವೆಲ್ಲರೂ ಸಾರ್ಥಕಪಡಿಸ್ಕೊಳ್ತೀರಿ ಅಂತ ನಾನು ಭಾವಿಸುತ್ತಾ